Hello students, how are you? So myself Shivirappa, I am assistant professor SDMMMK college. So welcome to my channel, that is YouTube channel Edu Talk, and today we are going to discuss regarding portfolio 3 securities. In the previous video I have taught you about 2 securities, portfolio theory, Markowitz model. Using 2 securities bagge naavu illi discuss madidvi previous video alli. In this class we will going to discuss regarding 3 securities. Okay, if it is 3 securities, how to calculate the return and risk. And coming to the problem, Anand is considering the 3 purchase of 3 securities A, B and C. The estimated rate of return are shown in the table. Okay, estimated return. Okay, so there are 3 states of economies there, probability is given, and also returns of each securities, company A, maybe company B, maybe company C. Okay, and during the periods, so how much the returns they will give, e information so you need to find each stock expected return, R bar, R1 bar, expected return, and standard deviations to calculate, and also coefficient of variation. So coefficient of variation could be calculation. So and the second question is, if Anand invests 1/3 on each security, 1/3 is 0.333%. prati security is A, B, C. Mural invest madre. Avana portfolio return in irutte, avana risk kuda in irutte anta ile question kelidare. Hagu what are the covariance between the securities? Covariance nan last column madidvalla same adhe riti, A gu matte B gu, A gu matte C, and B and C. So ee riti question nimge 20 marks ge kelvanta chances irutte. Iga idanna navu solve maartta hogana. Okay students, so first question expected rate of return for each securities and risk of each securities ಅಂತ ಹೇಳಿದನೆ. ನೀವೇನ್ risk and return calculate ಮಾಡ್ತಿರಲ್ಲ same ಅದೇ ರೀತಿ separate ಆಗಿ ಇಲ್ಲಿ calculations ನ ಮಾಡ್ತೀವಿ. So expected rate of return ಅಂದ್ರೆ ಏನು, R1 bar ಅಥವಾ R bar ಅಂತ ಹೇಳ್ತೀವಿ, R1 bar ಅಂತ ಹೇಳ್ತೀವಿ ಅಥವಾ R bar ಅಂತ ಹೇಳ್ತೀವಿ expected rate of return ಗೆ. So ಇಲ್ಲಿ 3 securities ಇರೋದ್ರಿಂದ separate separate A ಗೆ R1, B ಗೆ R2, C ಗೆ R3 ಅಂತ ತಗೊಂಡಿದ್ದೀನಿ. ಸೊ R1 ಬಾರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಕಂಪನಿ ಎಷ್ಟು ಬಂದಿದೆ, 13.5. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಷನ್ ಫಾರ್ಮುಲಾ ಏನು, ಸೊ ದಿಸ್ ಇಸ್ ವೇರಿಯನ್ಸ್, ಇಲ್ಲಿ ಬಂದಿರೋದೇನು ವೇರಿಯನ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಇಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎ. ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎ ನಿಮಗೆ ಸ್ಕ್ವೇರ್ ರೂಟ್ ತಗೊಂಡ್ರೆ ನಿಮಗೆ 2.178. ಓಕೆ ಸ್ಟೂಡೆಂಟ್ಸ್, ಸೊ ಕಂಪ್ನಿ ಏದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು, 13.5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ಟು 2.178. ಲೈಕ್ ವೈಸ್ ಇಫ್ ಯು ಕ್ಯಾಲ್ಕುಲೇಟ್ ಫಾರ್ ಅನದರ್ 2 ಸೆಕ್ಯೂರಿಟೀಸ್, ಸೊ ಇಲ್ಲೇನು ಮಾಡಿದ್ದೀವಿ, ಆರ್ ಟು ಏನು ಕೊಟ್ಟಿದ್ದಾನೆ ಬರ್ಕೊಳ್ಳಿ, ಪ್ರಾಬಬಿಲಿಟಿ ಏನು ಕೊಟ್ಟಿದ್ದಾನೆ ಬರ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿ ಆರ್ ಟು ಇಂಟು ಪ್ರಾಬಬಿಲಿಟಿ 9 ಇಂಟು 0.25. ಸೊ ಲೈಕ್ ವೈಸ್ ಇಫ್ ಯು ಡೂ ಆರ್ ಟು ಬಾರ್ ನಿಮ್ಗೆ ಎಷ್ಟು ಬರುತ್ತೆ, 13.25 ಬರುತ್ತೆ. ಸೊ ದೆನ್ ಆರ್ ಟು ಮೈನಸ್ ಆರ್ ಟು ಬಾರ್, ಆರ್ ಟು ಎಷ್ಟಿದೆ 9 ಮೈನಸ್ ಆರ್ ಟು ಬಾರ್ ಎಷ್ಟು, 13.25. ಸೊ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರು, -4.25. ಇಫ್ ಯು ಡೂ ಲೈಕ್ ದಸ್ ಯು ವಿಲ್ ಗೆಟ್ ಆನ್ಸರ್ ಲೈಕ್ ದಿಸ್. ಸೊ ಫೈನಲಿ ಯು ನೀಡ್ ಟು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ, ಸಾರಿ ಯು ನೀಡ್ ಟು ಸ್ಕ್ವೇರ್ ದಿಸ್ ವ್ಯಾಲ್ಯೂ ಅಂಡ್ ಮಲ್ಟಿಪ್ಲೈ ವಿತ್ ದ ರೆಸ್ಪೆಕ್ಟೆಡ್ ಪ್ರಾಬಬಿಲಿಟಿ. ಅಂದ್ರೆ 4.25 ಸ್ಕ್ವೇರ್ ಮಾಡಿ ಇಂಟು 0.25 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 4.52 ಬರುತ್ತೆ. ಸೊ ಫೈನಲ್ ಆನ್ಸರ್ ವೇರಿಯನ್ಸ್ ಎಷ್ಟು ಬರುತ್ತೆ, 10.19 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ವಿಲ್ ಬಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕೆಂಡ್ ಸೆಕ್ಯೂರಿಟಿ ಇಸ್ 3.192 ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಫ್ ಯು ಡೂ ಲೈಕ್ ದಟ್, ಸೊ ದಿಸ್ ಇಸ್ ವೇರಿಯನ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 3, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 3 ಬಂದು ನಿಮಗೆ 1.414 ಬರುತ್ತೆ. ಸೊ ಇದು ಮೊದಲನೇ ಕ್ವಶನ್ಸ್ ಗೆ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಕೋವೇರಿಯನ್ಸ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ಕಾರ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಅದಕ್ಕೆ ನಮಗೆ ಇನ್ಫಾರ್ಮೇಶನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬೇಕಾಗುತ್ತೆ. ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬಬಲಿ 1, 2, 2 ಅಂಡ್ 3 ಅಂಡ್ 1 ಅಂಡ್ 3.
ಸೊ ಈ ರೀತಿ ನಾವು ಕಂಪ್ಯಾರಿಸನ್ ಬಿಟ್ವೀನ್ ಕಂಪ್ಯಾರಿಸನ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಯಾವ ಕಂಪ್ಯಾರಿಸನು ಜಾಸ್ತಿ ವೇರಿಯೇಷನ್ಸ್ ಇರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಅದನ್ನು ಮಾಡಬೇಕಾದ್ರೆ ಏನಿಲ್ಲ, ಜಸ್ಟ್ ಆರ್ ಒನ್ ಮೈನಸ್ ಆರ್ ಬಾರ್ ಇಂಟು ಆರ್ ಟು ಮೈನಸ್ ಆರ್ ಟು. ಓಕೆ, ಆರ್ ಒನ್ ಮೈನಸ್ ಆರ್ ಬಾರ್ ನಿಮಗೆ ನಮ್ಮ ಪ್ರೀವಿಯಸ್ ಇದರಲ್ಲಿ ಮಾಡಿದ್ರೆ 3.5 ಬರುತ್ತೆ, ಅಂಡ್ ದಿಸ್ ಇಸ್ ಮೈನಸ್ 4.25 ಬರುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ ವಿತ್ ದಿಸ್ ಪ್ರಾಬಬಿಲಿಟಿ 0.25 ಬರುತ್ತೆ. ಈ ರೀತಿ ನೀವು ಮಲ್ಟಿಪ್ಲಿಕೇಶನ್ಸ್ ನ ಮಾಡಬೇಕಾಗುತ್ತೆ. ನಿಮ್ಗೆ ಆನ್ಸರ್ ಬಂದು ನಾನು ಆನ್ಸರ್ ಮಾತ್ರ ಬರೀತೀನಿ, ಯು ಡೂ ದ ಕ್ಯಾಲ್ಕುಲೇಷನ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಇದರ ವಿಲ್ ರೈಟ್ 3.72 ಮೈನಸ್ 0.06 ಅಂಡ್ 2.97. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬಿಟ್ವೀನ್ 1 ಅಂಡ್ 2 ಇಸ್ 6.63 ಬರುತ್ತೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಲೈಕ್ ವೈಸ್ ಇಫ್ ಯು ಡೂ ಫಾರ್ ಟೂ ಅಂಡ್ ತ್ರೀ ಮಾಡಿದಾಗ ನಿಮಗೆ ಮೈನಸ್ 2.130 ಮೈನಸ್ 2.38. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಬಿಟ್ವೀನ್ 2 ಅಂಡ್ 3 ಇಸ್ ಮೈನಸ್ 4.51 ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಫ್ ಯು ಡೂ ಲೈಕ್ ದಟ್ 1 ಅಂಡ್ 3 it will be minus 1.750 minus 1.25. so the answer of CV 1:3 is minus 3 birthday. So exactly, okay, minus 3 birthday. So next in mana coefficient of correlation calculate madkom, because r beku namge andre standard deviation na calculate madbekare portfolio calculate madbekare namge en beko r bekagutte aa formula ge. so once you calculate this, you calculate this one, then we will calculate portfolio returns and portfolio risk. So R2, covariance of 1 and 2, so covariance of covariance of 1 and 2 is how much? 6.63, and standard deviation of 1 into standard deviation of 2. So in the now calculate madidivi standard deviation of 1 bandu ninge estiralli 2.178 into standard deviation of 2 is 3.192. so idu final answer bandu ninge 0.95 ಬರುತ್ತೆ. ಅಂಡ್ ಇಫ್ ಯು ಡೂ ಫಾರ್ 2 ಅಂಡ್ 3, ಸೆಕ್ಯೂರಿಟಿ 2 ಅಂಡ್ 3 ನಿಮಗೆ ದಿಸ್ ಇಸ್ ಮೈನಸ್ 4.51 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ 2 ಇಸ್ 3.192, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ 3 ಇಸ್ 1.41. ಅಂಡ್ ಲಾಸ್ಟ್ ಒನ್ 1 ಅಂಡ್ 3 ಮಾಡುವಾಗ ನಿಮಗೆ ಎಷ್ಟು ಬಂದಿದ್ದಲ್ಲಿ ಮೈನಸ್ 3 ಡಿವೈಡೆಡ್ ಬೈ 2.178 into 1.414. so answer bandu nimge minus 0.7899 baruthe. okay, if you multiply these two values you will get 0.9740. and okay, 2 and 3 are not calculated. okay, 2 and 3 will be minus 1. Okay, coefficient of correlation of 2 and 3 is minus 1, and 1 and 3 is 0.9740. so once you calculated this, we can calculate, move on to the calculation of portfolio. So first I will calculate the portfolio. Okay, so you can note down, okay, you can make a pause and note down these values. So I will just move on. Wait, okay, so portfolio, so let us calculate the return on portfolio. So as you know, return on portfolio, so return on portfolio means what? Weights into expected returns. So weight 1 into R1 bar plus weight 2 into R2 bar plus weight 3 into R3 bar, because we have 3 securities here. So weights, equal 1/3 proportion. 1/3 means it is 0.333. okay students, so first one, 0.333 into returns of company A, expected returns of company A is 13.5, and 0.333 into this is 13.25. so this is 13.5 and this is 13.25, and 0.333 into R3 is 12. So if you calculate these values, if you multiply, you will get 4.46 plus 4.37 plus 3.96. the return on portfolio is 12.6
7, 9. So let us move on to the calculation of risk. Okay students, let us move on to the standard deviation of portfolio. Now two securities ke nimge bere formula itu, same formula almost same irutte nimge, but three securities anta bandaga illi innondu addition aagutte, adon difference irutte. Okay students, so formula ee riti barutte, so don't confuse, so enu thumba illa illi, so nanu barita hogtini nimge gothagtadhe iga. For example, ಇಲ್ಲಿ ವೇಟ್ಸ್ ಆಫ್ ಕಂಪನಿ ಎ ನೋಡಿ, ವೇಟ್ಸ್ ಅಂತ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, 0.333, 0.333, 0.333, ಮೂರು ಕಂಪನಿಗೂ 0.333 ವೇಟ್ಸ್, ಅಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇವೆ. ಸಪೋಸ್ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ಹೇಳಿದ್ರೆ 33 ರೂಪಾಯಿನ ಯಾರ ಹತ್ರ ಇನ್ವೆಸ್ಟ್ ಮಾಡ್ತೀರಾ, ಕಂಪನಿಯಲ್ಲಿ 33 ರೂಪಾಯಿ ಕಂಪನಿ ಬಿ ಅಲ್ಲಿ, 33 ರೂಪಾಯಿ ಕಂಪನಿ ಸಿ ಅಲ್ಲಿ. ಸೊ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರಿಸ್ಕ್ ಏನಿರುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಅದೇ ರೀತಿ ಫಸ್ಟ್ ಏನ್ ಹೇಳಿದ್ದೀನಿ, ವೇಟ್ಸ್ ಆಫ್ ಎ ನೋಡಿ, ವೇಟ್ಸ್ ಆಫ್ ಎ ಎಷ್ಟು, 0.333, ಅದನ್ನ ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಬಂದು ನಿಮಗೆ 2.178 ಬರುತ್ತೆ, ಅದನ್ನು ಕೂಡ ಸ್ಕ್ವೇರ್ ಮಾಡಿ. ಸೊ ಇವೆರಡು ಸ್ಕ್ವೇರ್ ಮಾಡಿ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ವೇಟ್ಸ್ ಆಫ್ ಬಿ ಅಲ್ಲೂ ಕೂಡ ಸೇಮ್ ಇರುತ್ತೆ, 0.333 ಸ್ಕ್ವೇರ್. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಬಂದು ನಿಮಗೆ 3.192 ಸ್ಕ್ವೇರ್. ನೆಕ್ಸ್ಟ್ ವೇಟ್ಸ್ ಆಫ್ ಸಿ ಅದು ಕೂಡ 0.333 ಸ್ಕ್ವೇರ್. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 3 ಇಸ್ ಕಮ್ ಟು 1.414 ಸ್ಕ್ವೇರ್. ಓಕೆ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಲೈಕ್ 2 ಸೆಕ್ಯೂರಿಟೀಸ್ ಅಲ್ಲಿ ಮಾಡಿದ್ರಲ್ಲ ಅದೇ ರೀತಿ 2 × 2 ಫಸ್ಟ್ ಕಂಪ್ಯಾರಿಸನ್ ನೋಡಿ. ಇಲ್ಲಿ ಫಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎ ಮತ್ತೆ ಬಿಗೆ ಕಂಪೇರ್ ಮಾಡ್ತೀರಾ, ನೆಕ್ಸ್ಟ್ ಬಿ ಮತ್ತೆ ಸಿಗೆ ಕಂಪೇರ್ ಮಾಡ್ತೀರಾ, ನೆಕ್ಸ್ಟ್ ಸಿ ಮತ್ತೆ ಎಗೆ ಕಂಪ್ಯಾರಿಸನ್ ಮಾಡ್ತೀರಾ. ನಾವು ಆಲ್ರೆಡಿ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಎ ಬಿ ಬಿ ಸಿ ಅಂಡ್ ಎ ಅಂಡ್ ಸಿ. ಸೊ ಮೂರಕ್ಕೂ ಕಂಪ್ಯಾರಿಸನ್ ಮಾಡಿದೀವಿ. ಸೊ ಈಗ ಏನ್ ಮಾಡೋಣ, ಸೊ ಎ ಬಿಗೆ ಬಿ ಸಿ ಅಂಡ್ ಎ ಸಿ, ಸೊ ಮೂರು ಕಂಪ್ಯಾರಿಸನ್ ಮಾಡಿ ನಾವು ಕಾರಿಲೇಷನ್ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಮೊದಲು ನಾವು ಎ ಬಿನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 2 × 2 ವೇಟ್ಸ್ ನೋಡಿ, ವೇಟ್ಸ್ ಯಾವಾಗಲೂ 0.33 ಇರುತ್ತೆ ಈ ಪ್ರಾಬ್ಲಮ್ ಅಲ್ಲಿ. 2 × ವೇಟ್ಸ್ ಆಫ್ ಎ ವೇಟ್ಸ್ ಆಫ್ ಬಿ ಇಂಟು ಆರ್ ನೋಡಿ, ಆರ್ ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಕೋಎಫಿಷಿಯಂಟ್ ಆಫ್ ಕಾರಿಲೇಷನ್ ನಿಮ್ಗೆ ಎಷ್ಟು ಬಂದಿದೆ ಇಲ್ಲಿ 0.95 ನೋಡಿ, ದಿಸ್ ಇಸ್ ಆರ್ ಸಾರಿ ಆರ್ ಎ ಬಿ ಅಂತ ಬರ್ಬೋದು, ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ದಿಸ್ ಇಸ್ ಆರ್ ಬಿ ಸಿ, ದಿಸ್ ಇಸ್ ಆರ್ ಎ ಸಿ, ಸೊ ದಟ್ ನೋ ಕನ್ಫ್ಯೂಷನ್. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎ, ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎ ಇಸ್ 2.17 ನೋಡಿ ಸ್ಟೂಡೆಂಟ್ಸ್, ನಾನು ಕೆಳಗಡೆ ಬರೀತೀನಿ, ನೀವು ಆಕ್ಚುಲಿ ಈ ರೀತಿನೇ ಬರೀಬೇಕಾಗುತ್ತೆ. ಪ್ಲಸ್ ಅಗೇನ್ 2 × 0.333 × 0.333, ಸೊ ಬಿ ಮತ್ತೆ ಸಿಗೆ. ಓಕೆ, ಮಿಸ್ ಡೌಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಬಿ ಬಂದು 3.192 ಪ್ಲಸ್. ಓಕೆ ಸ್ಟೂಡೆಂಟ್ಸ್, ನಾನು ಮಿಸ್ಟೇಕ್ ಮಾಡಿದ್ದೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ. ಸೊ ಇಲ್ಲಿ ಬಿ ಮತ್ತೆ ಸಿಗೆ ಕಂಪ್ಯಾರಿಸನ್ ಮಾಡ್ತಾ ಇದೀವಿ, ಬಿ ಅಂಡ್ ಸಿ ಕಾರಿಲೇಷನ್ ಬಂದು ನಿಮಗೆ -1 ಬಂದಿದೆ. ಓಕೆ ಸ್ಟೂಡೆಂಟ್ಸ್, -1 ಬಂದಿದೆ. ಅಂಡ್ ಲೆಟ್ ಅಸ್ ಕಂಪೇರ್ ದಿಸ್ ಒನ್, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಬಿ ಅಂಡ್ ಸಿ, ಬಿ ಎಷ್ಟಿದೆ 3.192 ಅಂಡ್ ಸಿ ಎಷ್ಟಿದೆ 1.41 ಪ್ಲಸ್. ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಆನ್. 2 × 0.333 × 0.333, this is common. And correlation between A and C. So A and C now correlation bandhu 0.9740 bandhu. Okay students. Next, A standard deviation of A and standard deviation of C. Standard deviation of A is 2.178 and standard deviation of C is 1.414. Ee riti neevu barkobeku. Okay students. Let us move on.
So you square mark the gado 0.1109 birthday multiplied with 4.74 plus 0.1109 3.192 के स्क्वायर बदलेंगे 10.19 बोलते हैं प्लस 0.1109 इनटू 1.414 के निकले स्क्वायर रूट ऑलमोस्ट 2 बोलते हैं कि 1.999 बोलते हैं ये वाले की तो मैं बोलूँ सेट है कि 2 अंतर तो बोले सो 1.9999 नहीं होते ना 2 अंतर तो बोले प्लस सो ये इसको मल्टीप्लाई मार देंगे निकले वैल्यू बदलू 1.4647 बोलते हैं एंड Okay, so this will come to 9830 minus 0.9830 because it is minus value, minus sign. And the last one you wish to multiply matter anyway, the answer will come to 0.650. Okay, students. Now we can multiply these two values. Okay. So if I multiply model in your value bundle, so I will write 0.5257 plus 1.13 plus 0.2218. You wish to know multiply model in the values for it. Plus 1.4647. But if plus into minus minus 0.9830 plus 0.650. So, if you add and subtract, final answer is 3.0092. If you take this is the variance of portfolio. Variance of portfolio is the variance. So, standard deviation is the square root. Square root is 1.734. So, square root of portfolio is 1.7347. ನೋಡಿ ಸ್ಟೂಡೆಂಟ್ಸ್ ಈ ರೀತಿಯಾಗಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪೋರ್ಟ್ಫೋಲಿಯೋನ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಬೇಕಾದ್ರೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಹಾಕಿರ್ತೀನಿ ಈಗ ಒಂದೆರಡು ಪ್ರಾಬ್ಲಮ್ನ ನಿಮ್ಗೆ ಹಂಗೇ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಸೊ ನೀವು ಅದನ್ನು ಬರ್ಕೊಂಡು ಬೇರೆ ಕರೆ ವರ್ಕ್ಔಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನೋಡಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮಲ್ಲಿ ಎಲ್ಲ ಅವನೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾನೆ ಕಾರ್ಲೇಷನ್ನು ಸ್ಟ್ಯಾಂಡರ್ಡ್ ಡಿವಿಷನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿದ್ರೆ ಪೋರ್ಟ್ಫೋಲಿಯೋ ರಿಸ್ಕ್ ಮತ್ತು ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡಬೇಕು